ಗಜಾನನ್, ಆಯ್ ಸರ್, ಮನೆಯವರೇ ಮೋಸ ಮಾಡಿದಾಗ ಏನು ಮಾಡಬೇಕು ಹೇಳಿ ಸರ್, ಮೈ ಲೈಫ್ ಹೀರೋ ಯು. ಗಜಾನನ್ ಸರ್, ಥ್ಯಾಂಕ್ ಯು ಸರ್. ನಾನು ಹೇಳಿವ ಸರ್, ಈಗ ನೀವು ಗಮನವಿಟ್ಟು ಗಮನಿಸಿದರೆ ನಾನು ಈ ಫಾದರ್ಸ್ ಡೇ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನ ನಿಮಗೆ ಹೇಳಿದೆ. ಎಲ್ಲ ತಂದೆ ತಾಯಿಗಳು ಕೂಡ ಎಲ್ಲರ ಬದುಕಲ್ಲಿ ಹೀರೋ ಆಗಲಿ ಆಗಿಲ್ಲ. ಕೆಲವ್ರ ಬದುಕಲ್ಲಿ ತಂದೆ ವಿಲನ್ ಆಗಿದ್ದಾರೆ, ಕೆಲವ್ರ ಬದುಕಲ್ಲಿ ತಾಯಿ ವಿಲನ್ ಆಗಿದ್ದಾರೆ. ಈ ರೀತಿ ಆಗಿದೆ. ಹಾಗಾಗಿ ಈಗ ಬುದ್ಧ ಭಗವಾನರು ಒಂದು ಮಾತು ಹೇಳ್ತಾರೆ, ಕೊಳಾಯಿಯಿಂದ ಬಂದ ಮಾತ್ರಕ್ಕೆ ಆ ನೀರು ಕೊಳಾಯಿಗೆ ಸ್ವಂತ ಅಲ್ಲ, ಕೊಳಾಯಿಯಿಂದ ಬಂದಿದೆ. ಆ ನೀರಿಗೆ ಕೊಳಾಯಿ ಮೇಲೆ ಒಂದು ಕೃತಜ್ಞತೆ ಇರಬೇಕು. ಹಾಗಂತ ಕೊಳಾಯಿ ನೀರಿನ ಭವಿಷ್ಯವನ್ನು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅಂದ್ರೆ ನಿಮ್ಮ ತಂದೆ ತಾಯಿ ವಿಚಾರವಾಗಲಿ ಅಥವಾ ನಿಮ್ಮ ಸಂಬಂಧಗಳ ವಿಚಾರವಾಗಲಿ, ನೀವು ಅವ್ರ ಜೊತೆ ಇದ್ದ ಮಾತ್ರಕ್ಕೆ, ಅವರಿಂದ ಬಂದ ಮಾತ್ರಕ್ಕೆ ನಿಮ್ಮ ಇಡೀ ಬದುಕನ್ನ ಅವ್ರಿಗೋಸ್ಕರ ನರಕ ಮಾಡ್ಕೊಳ್ಳಿ ಅಂತ ಎಲ್ಲೂ ಇಲ್ಲ. ಆಯ್ತಲ್ಲ, ಇವತ್ತಿಗೆ ನಾನು ಎಷ್ಟು ಸರಿ ಗಮನಿಸ್ತೀನಿ, ತಂದೆ ತಾಯಿಗಳೇ ಅವ್ರ ಬದುಕಲ್ಲಿ ವಿಲನ್ ಆಗ್ಬಿಟ್ಟಿರ್ತಾರೆ. ಒಂದು ಸಪೋರ್ಟ್ ಮಾಡಲ್ಲ, ಅಥವಾ ದೊಡ್ಡ ಮಗ ಚಿಕ್ಕ ಮಗ ಈ ರೀತಿ ಒಂದು ಭೇದ ಭಾವ ಇರುತ್ತೆ ಕೆಲವೊಮ್ಮೆ, ಹೌದಲ್ವಾ? ಸೊ ಈಗ ಮನೆಯವರೇ ಅಥವಾ ತಂದೆ ತಾಯಿಗಳೇ ನಮಗೆ ಮುಳುವಾದಾಗ ಏನು ಮಾಡಬೇಕು, ಇದು ಸಾಮಾನ್ಯವಾಗಿ ಎಲ್ಲರದ ಪ್ರಶ್ನೆ. ಹಾಗೆ ನನ್ನ ಸಲಹೆ ಇಷ್ಟೇ, ದಯವಿಟ್ಟು ತಂದೆ ತಾಯಿ ವಿಚಾರವಾಗಿ ನೀವು ಅವರನ್ನು ಧಿಕ್ಕರಿಸಿ ನಿಮ್ಮ ಯೋಜನೆ, ಅಂದರೆ ನೀವು ಹೋಗ್ತಾ ಇರೋ ದಾರಿ ನಿಜವಾಗ್ಲೂ ಸರಿ ಇದೆ, ಒಂದು ಧರ್ಮದಲ್ಲೇ ಇದೆ ಅಂದರೆ ನೀವು ಧಿಕ್ಕರಿಸ್ಬೋದು. ಅಂದರೆ ನಿಮ್ಮ ನೆಮ್ಮದಿಗೋಸ್ಕರ, ಅಂದರೆ ಅವರನ್ನು ಬೀದಿಪಾಲು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಕನಸುಗಳಿಗೋಸ್ಕರ ಅವ್ರು ಹೇಳ್ತಾ ಇರೋ ನಿಮ್ಮದಲ್ಲದ ಒಂದು ವಿಚಾರವನ್ನು ನೀವು ಧಿಕ್ಕರಿಸ್ಬೋದು. ಅವ್ರು ಹೇಳ್ತಾರೆ ಅಥವಾ ಬೇಗ ಮದುವಾಗಿ ಅಂತಾರೆ, ಅಥವಾ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ, ಅದು ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಬಟ್ ನಿನಗೆ ನಿಜವಾಗ್ಲೂ ಗೊತ್ತು ನನ್ನ ಕೈಲಿ ಅದು ಸಾಧ್ಯ ಇಲ್ಲ ಅಥವಾ ನನಗೆ ಇಷ್ಟ ಇಲ್ಲ. ನೀವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಬಿಡಿಸಿ ಹೇಳ್ಬೋದು. ಹಾಗೂ ಕೇಳ್ತಾ ಇಲ್ಲ ಅಂದರೆ, ಇಲ್ಲ ನಾನು ಅಂದ್ಕೊಂಡ್ರ ಥರ ನಾನು ಸಾಧನೆ ಮಾಡ್ತೀನಿ, ನಾನು ಅಂದ್ಕೊಂಡ್ರದೇ ಸರಿ ಅಂತ ನಿಮಗೇನಾದರೂ ಅನಿಸಿದ್ರೆ ಪ್ಲೀಸ್ ಮೂವ್ ಆನ್. ಕೆಲವೊಮ್ಮೆ ಧಿಕ್ಕರಿಸಬೇಕು ಕೆಲವು ವಿಚಾರಗಳನ್ನು, ಅಂದರೆ ನಿಮ್ಮ ಪ್ರೊಫೆಷನ್ ಅಥವಾ ನಿಮ್ಮ ಕೆಲವು ವಿಚಾರಗಳಲ್ಲಿ ಮಾತ್ರ. ನೀವು ನಿಮ್ಮದೇ ದಾರಿಯಲ್ಲಿ ಹೋಗೋದಿಕ್ಕೆ ಅವರನ್ನು ಬೀದಿಪಾಲು ಮಾಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ತಂದೆ ತಾಯಿ ತಂದೆ ತಾಯಿನೇ, ಅದಕ್ಕೆ ಆದ ಒಂದು ಕೃತಜ್ಞತೆ, ಅದಕ್ಕೆ ಆದಂಥ ಒಂದು ಗೌರವ ನೀವು ಮೀಸಲಿಟ್ಬಿಡ್ಬೇಕು. ಅದಕ್ಕೆ ಯಾವತ್ತು ಧಕ್ಕೆ ಆಗಬಾರ್ದು. ಆದರೆ ಕೆಲವೊಮ್ಮೆ ತಂದೆ ತಾಯಿಗಳು ಮಕ್ಕಳಿಗೆ ಅಕ್ಷರಶಃ ಶತ್ರುಗಳಾಗಿರ್ತಾರೆ. ಆ ಪರಿಸ್ಥಿತಿಯಲ್ಲಿ ನಿಮಗೆ ಅನ್ನಿಸ್ತಾ ಇದೆ, ಹೌದು ಅವ್ರು ಮಾಡ್ತಿರೋ ತಪ್ಪು ಅಂತ ಅನ್ನಿಸ್ತಾ ಇದೆ, ನೀವು ಧಿಕ್ಕಾರ ಮಾಡ್ಬೋದು. ಅಂದರೆ ಅವರ ಅಭಿಪ್ರಾಯವನ್ನು ನೀವು ಧಿಕ್ಕರಿಸ್ಬೋದು, ಅವರನ್ನೇ ಧಿಕ್ಕರಿಸಿ ಅಂತ ಅಲ್ಲ. ಅರ್ಥ ಆಯ್ತಲ್ಲ? ಅದು ನೀವು ಪ್ರೀತಿ ಮಾಡೋ ಹುಡುಗ ಹುಡುಗಿ ಆಗಿರ್ಬೋದು, ಹೆತ್ತ ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಯಾರೋ ದೊಡ್ಡವರಾಗಿರ್ಬೋದು, ತಪ್ಪು ತಪ್ಪೇ. ಅರ್ಥ ಆಯ್ತಲ್ಲ? ತಪ್ಪನ್ನು ನಿಮ್ಮವರು ಮಾಡಿದ್ರು ಸರಿ, ಬೇರೆಯವರು ಮಾಡಿದ್ರು ಸರಿ, ತಪ್ಪು ತಪ್ಪನ್ನು ಧಿಕ್ಕರಿಸೋದನ್ನು ಕಲಿಬೇಕು. ಒಳ್ಳೆಯದನ್ನು ನಿಮ್ಮವರಲ್ಲ, ಯಾರೋ ಆ ಹೊರಗಿನವರು ಗೊತ್ತಿಲ್ಲವರು ಒಳ್ಳೆಯದು ಮಾಡ್ತಾ ಇದ್ದಾರೆ, ನೀವು ಅದನ್ನು ಶ್ಲಾಘಿಸಬೇಕು, ಅದಕ್ಕೆ ಅಭಿನಂದನೆ ತಿಳಿಸಬೇಕು. ಹಾಗಾಗಿ ಒಂದು ನನ್ನ ಸಲಹೆ ಇಷ್ಟೇ, ತಂದೆ ತಾಯಿ ಆದ ಮಾತ್ರಕ್ಕೆ ನಿಮ್ಮ ಇಡೀ ಆಗು ಹೋಗುಗಳನ್ನು ಅಥವಾ ನಿಮ್ಮ ಇಡೀ ಬದುಕನ್ನು ಅವರು ನಿರ್ಧಾರ ಮಾಡಲಿಕ್ಕಾಗಲ್ಲ. ಅವ್ರ ಕನಸು ಕಾಣ್ಬೋದು, ಆ್ಯಂಡ್ ಅವ್ರ ಕನಸು ಕಾಣ್ತಿರೋದು ಹೌದು ನಮ್ಮ ತಂದೆ ತಾಯಿ ನನಗೋಸ್ಕರ ಮಾಡ್ತಿದ್ದಾರೆ ಅಂತ ನಿಮಗೂ ಅನಿಸಿದ್ರೆ ನೀವು ಅದಕ್ಕೆ ಬೆಂಬಲ ಕೊಡ್ಬೋದು, ಅಂತ ನೀವು ಅದರಂತೆ ನೀವು ನಡ್ಕೊಳ್ಬೋದು. ಬಟ್ ನಿಮ್ಮ ತಂದೆ ತಾಯಿಗಳೇ ನಿಮ್ಮ ಶತ್ರುಗಳಾದಾಗ ದಯವಿಟ್ಟು ವಿಶ್ವಾಸಕ್ಕೆ ತಗೊಂಡು ಎಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗೋ ಪ್ರಯತ್ನ ಮಾಡಿ. ಆಗ್ತದೇ ಇಲ್ಲ ಅವರು ನನ್ನನ್ನು ತೊಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ನೀವು ಸಹಜವಾಗಿ ಅವಶ್ಯವಾಗಿ ಅದನ್ನು ಧಿಕ್ಕರಿಸಿ, ಅಂದರೆ ಅವರ ಅಭಿಪ್ರಾಯವನ್ನು ಇದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ತಂದೆ ತಾಯಿ ವಿರುದ್ಧವಾಗಿ ಮಾತಾಡ್ತಾನಲ್ಲ ಅಂತ ಅಂದ್ಕೊಂಡು ನೀವು ಅದನ್ನು ಬೇರೆ ಥರ ತಗೊಳ್ಳೋದು ಬೇಡ. ನಾನು ಹೇಳಿದ್ನಲ್ಲ, ಅದೊಂದು ವಿಶೇಷವಾದ ಭಾವನೆ, ಅವರೇ ಕಣ್ಣಿಗೆ ಕಾಣುವ ದೇವರು ಆಗಿರೋದ್ರಿಂದ ಅದನ್ನು ನೀವು ಅಲ್ಲಿ ಅದಕ್ಕೊಂದು ಕೃತಜ್ಞತೆ ಭಾವನೆಯನ್ನು ಸಪ್ರೇಟಾಗಿ ಎತ್ತಿಡಬೇಕು. ನಿಮ್ಮ ಜಂಜಾಟಗಳಿರೋದ್ರಿಂದ, ನಿಮ್ಮ ಜಂಜಾಟಗಳು ಕೇವಲ ನಿಮ್ಮ ಆಯ್ಕೆಗಳ ವಿಚಾರದಲ್ಲಷ್ಟೇ, ತಂದೆ ತಾಯಿಯ ಮೂಲಭೂತ ಗೌರವಗಳ ಬಗ್ಗೆ ಅಲ್ಲ. ನೀವು ನಿಮ್ಮ ಕನಸಿಗೋಸ್ಕರ ಅವ್ರನ್ನ ಬೀದಿಪಾಲು ಮಾಡಿ ಯಾರು ಮಧ್ಯೆ ಬಂದವರು ಹಿಂದೆ ಹೋಗ್ತೀರಾ ಅಂದರೆ ಅದು ತಪ್ಪು, ಅದನ್ನು ಆಗಬಾರ್ದು. ತಂದೆ ತಾಯಿಯನ್ನು ನೀವು ಗೌರವದಿಂದ ನೋಡಿಕೊಳ್ಬೇಕು.
ಅವ್ರಿಗಿಷ್ಟ ಬಂದಿದ್ದನ್ನೇ ಎಲ್ಲವನ್ನೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮಗಿಷ್ಟ ಬಂದಿದ್ದನ್ನೂ ನೀವು ಮಾಡಿ, ಆದರೆ ಅವರ ಗೌರವಕ್ಕೆ ಅಥವಾ ಅವ್ರ ಹೆಸರಿಗೆ ಅಥವಾ ಅವರು ತಲೆ ತಗ್ಗಿಸುವಂತಹ ಯಾವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಹೌದು, ನಿನಗೇನೋ ಒಂದು ಕನಸಿದೆ, ಅದಕ್ಕೆ ತಂದೆ ತಾಯಿ ಅಡ್ಡಿ ಬರ್ತಾ ಇದ್ದಾರೆ ಅಂತ ನಿನಗೆ ಅನಿಸುತ್ತೆ, ರೈಟ್? ನೀವು ಅದನ್ನು ಧಿಕ್ಕರಿಸಿ, ಅಪ್ಪ ಅಮ್ಮ ನನ್ನ ಆಸಕ್ತಿ ಈ ಕಡೆ ಇದೆ, ನಾನು ಇದನ್ನು ಮಾಡಬೇಕು ಹೇಳಿ ಕೇಳ್ತಾನೆ ಇಲ್ವಾ? ಓಕೆ ಫೈನ್, ನೀವು ನಿಮ್ಮ ದಾರಿಲಿ ಹೋಗ್ಬೋದು. ಅಂದರೆ ನಿಮ್ಮ ದಾರಿ ಮಾತ್ರ ಬೇರೆ ಇರಲಿ, ಬೇರೆಲ್ಲ ವಿಚಾರದಲ್ಲೂ ಪ್ರೀತಿಯನ್ನು ನೆಡ್ಕೊಳ್ಳಿ. ಓಕೆ, ಅವರು ಎಷ್ಟೋ ಸರಿ ಏನಾದ್ರು ಮಕ್ಕಳ ತಂದೆ ತಾಯಿನ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ, ಕೇಳದ ಖರ್ಚಿಗೆ ದುಡ್ಡು ಕೊಟ್ಟಿಲ್ಲ ಅಥವಾ ನಾನು ಅಂದ್ಕೊಂಡಂಗೆ ಏನು ಮಾಡ್ತಾ ಇಲ್ಲ, ಆಸ್ತಿ ಮಾಡಿಲ್ಲ ಅಥವಾ ನನ್ನ ಪ್ರೀತಿಯನ್ನು ಮನೇಲಿ ಒಪ್ಪಿಲ್ಲ, ಈ ಎಲ್ಲ ಕ್ಷುಲ್ಲಕ ವಿಚಾರಗಳಿಗೆ ತಂದೆ ತಾಯಿಯನ್ನು ಕೊಲೆ ಮಾಡೋ ಹಂತಕ್ಕೆ ಹೋಗಿದೆ. ದಯವಿಟ್ಟು ಅಂತ ವಿಚಾರ ನೀವು ಮಾಡಲೇಬೇಡಿ. ನೀವು ನಾಲ್ಕು ಜನಕ್ಕೆ ಬುದ್ಧಿ ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ಅವರು ಧಿಕ್ಕರಿಸೋದ್ರಿಂದ ಒಂದು ಕಥೆ ಇರುತ್ತೆ, ಒಂದು ಉದಾಹರಣೆ ಇರುತ್ತೆ, ಒಂದು ಒಂದು ವಿಶೇಷವಾದ ಅದೇನೋ ಬೇರೆ ಕಾರಣ ಇರುತ್ತೆ. ಓಕೆ, ಸೊ ಎನಿವೇ, ತಂದೆ ತಾಯಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋದಾಗ ನಿಮ್ಮ ಬದುಕು ನೆಮ್ಮದಿಯಾಗಿರುತ್ತೆ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಆ ತಂದೆ ತಾಯಿ ಬಡವರಾಗಿರಲಿ, ನೋಡೋಕೆ ಚೆನ್ನಾಗಿಲ್ಲದವರಾಗಿರಲಿ, ಸರಿಯಾಗಿ ಬಟ್ಟೆ ಹಾಕೊಳ್ಳೋಕೆ ಬರೆದವರಾಗಿರಲಿ, ಅನಕ್ಷರಸ್ಥರಾಗಿರಲಿ, ತಂದೆ ತಾಯಿ ತಂದೆ ತಾಯಿನೇ. ಈ ದೇವರುಗಳ ಬೆಲೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ನಿಜವಾಗ್ಲೂ ನೀವು ಬದುಕೋಕೆ ಶುರು ಮಾಡೋದು ಆವಾಗ. ಈಗ ಏನಾಗಿದೆ, ನನಗೂ ಇನ್ನೂ ನೆನಪಿದೆ, ನಮ್ಮ ತಾಯಿಯನ್ನು ನನ್ನಲ್ಲೂ ಇದೊಂದು ತಪ್ಪು ಆಗಿತ್ತು. ನನ್ನ ಬದುಕಲ್ಲು ಅಂದರೆ ನಮ್ಮ ತಾಯಿ ಓದಿಲ್ಲ ಅಂದ ಮಾತ್ರಕ್ಕೆ ಎಷ್ಟೋ ಸಲ ನನ್ನ ಕಾಲೇಜ್ ಸಮಯದಲ್ಲಿ ನನಗೆ ನೆನಪಿದೆ, ಅಂದರೆ ನಾನು ಡಿಗ್ರಿ ಮಾಡಬೇಕು, ನಮ್ಮ ತಾಯಿ ನಾನು ಕಾಲೇಜಿಗೆ ಕರ್ಕೊಂಡೇ ಬರ್ತಿರಲಿಲ್ಲ, ಏನೇನೋ ಮಾತಾಡ್ಬಿಡ್ತಾರೆ ಅಂತ. ಬಟ್ ಸ್ಟಿಲ್ ಹೇಳಿದ್ನಲ್ಲ, ಎಲ್ಲರೂ ಒಂದೊಂದು ರೀತಿ ತಪ್ಪು ಮಾಡಿರ್ತಾರೆ, ಯಾರೂ ತಪ್ಪು ಮಾಡಿಲ್ಲ ಅಂತೇನಿಲ್ಲ. ಬಟ್ ಕಾಲಕ್ರಮೇಣ ಎಚ್ಚೆತ್ತುಕೊಳ್ಳೋದಕ್ಕೆ ಅವಕಾಶ ಇದೆ ಅಲ್ವಾ? ಸೊ ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ತಂದೆ ತಾಯಿಗೂ ಗೊತ್ತು ನಿಮಗೂ ಗೊತ್ತು, ಎಲ್ಲವನ್ನು ಕೂತು ವಿಶ್ವಾಸದಿಂದ ಮಾತಾಡಿಕೊಂಡು ತಗೊಂಡು ಹೋಗಿ. ನೀವು ಯಾವುದೋ ಒಂದು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಮಕ್ಕಳ ಸಾಧನೆ, ಮಕ್ಕಳ ಭವಿಷ್ಯಕ್ಕೆ ಒಂದು ಬೆಂಬಲವಾಗಿ ನಿಲ್ಲೋದು ತಂದೆ ತಾಯಿಗಳ ಸಾಧನೆ. ಈ ಸಾಧನೆ ಮೊದಲಾಗಬೇಕು, ಬೇರೆ ಯಾವುದೋ ಆಚೆ ಸಾಧನೆ ಮಾಡೋಕೆ ಹೋಗಿ ಇಡೀ ಕುಟುಂಬವನ್ನು ಫ್ಯಾಮಿಲಿಯನ್ನು ನಿಮಗೆ ನೀವು ನರಕ ಮಾಡಿಕೊಂಡು ಆಚೆ ಏನು ಮಾಡಿದ್ರೆ ಏನು ಬಂತು? ಓಕೆ, ಆ್ಯಂಡ್ ನೀವು ಬಿದ್ದಾಗ ತಂದೆ ತಾಯಿನೇ ಬರಬೇಕು, ತಂದೆ ತಾಯಿ ಬಿದ್ದಾಗ ಮಕ್ಕಳೇ ಬರಬೇಕು, ಯಾರೂ ಆಗಲ್ಲ ಆಚೆಗಿನವರು. ಓಕೆ, ನಿರ್ಧಾರ ಮಾಡಿ, ವಿಶ್ವಾಸಕ್ಕೆ ತಗೊಂಡು ಎಲ್ಲವೂ ಅಷ್ಟೇ, ಎಲ್ಲ ಸಂಬಂಧ ಪ್ರೀತಿ ವಿಚಾರದಲ್ಲೂ ಅಷ್ಟೇ ಎಲ್ಲದರಲ್ಲೂ ಅಷ್ಟೇ, ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಮುಂದೆ ಹೋದರೆ ಎಲ್ಲವೂ ಸರಿ ಇರುತ್ತೆ. ಅಭಿಪ್ರಾಯಗಳು ಭಿನ್ನ ಭಿನ್ನವಾಗಿರುತ್ತೆ, ಹೌದು, ಪರವಿರೋಧ ಇದ್ದೇ ಇರುತ್ತೆ, ಎಂಥದ್ದೇ ಸಂಬಂಧ ತಗೊಳ್ಳಿ. ಆ ಸತ್ಯ ಗೊತ್ತಿದ್ದು ನಾವು ವಿರೋಧ ಮಾಡೋದಕ್ಕಿಂತ ಅಥವಾ ಒಬ್ರಿಗೊಬ್ರು ದ್ವೇಷ ಕಟ್ಕೊಳ್ಳೋದಕ್ಕಿಂತ ಒಬ್ರಿಗೊಬ್ರನ್ನ ವಿಶ್ವಾಸಕ್ಕೆ ತಗೊಂಡು ಅಪ್ಪ ಏನೋ ಹೇಳ್ತವ್ರೆ, ಅಮ್ಮ ಏನೋ ಹೇಳ್ತವ್ರೆ, ತಮ್ಮ ಏನೋ ಹೇಳ್ತವನೇ, ಎಲ್ಲವನ್ನೂ ಕೇಳೋಣ, ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ. ಇವತ್ತು ಅದೊಂದು ರೌಂಡ್ ಟೇಬಲ್ ಮೀಟಿಂಗ್ ಖಂಡಿತ ಇಲ್ಲ, ಅಂಥದ್ದೊಂದು ಕಾನ್ಸೆಪ್ಟೇ ಮರೆತು ಬಿಟ್ಟಿದ್ದಾರೆ ಜನ. ಇವತ್ತು ಕುಟುಂಬಗಳು ಯಾಕೆ ಹಾಳಾಗ್ತಿರೋದು? ಹಿರಿಮಗ ಅನ್ನೋ ಒಂದು ಕಾರಣಕ್ಕೆ ಅವನೇನೋ ನಿರ್ಧಾರ ತಗೊಳ್ಳೋದು, ಕಿರಿಮಗ ಅನ್ನೋ ಒಂದು ಕಾರಣಕ್ಕೆ ಇವನೇನೋ ಎಡವಟ್ ಮಾಡ್ಕೊಳ್ಳೋದು, ನಾನು ಯಜಮಾನ ಅನ್ನೋ ಒಂದು ಮಾತ್ರಕ್ಕೆ ಮಕ್ಕಳ ಅಭಿಪ್ರಾಯ ಕೇಳಿದಾನೆ, ಎಂತಿ ಅಭಿಪ್ರಾಯ ಕೇಳಿದಾನೆ, ಅವರೇನು ಮಾಡೋದು ಅಂದ್ರೆ, ಒಟ್ಟಾರೆಯಾಗಿ ಆ ಹೊಂದಾಣಿಕೆ ಇಲ್ಲದಿರುವುದು ಅಥವಾ ಒಬ್ರಿಗೊಬ್ಬ ಅಭಿಪ್ರಾಯಗಳನ್ನು ಗೌರವಿಸದೇ ಇರುವುದು ಬಹಳ ದೊಡ್ಡ ಶತ್ರುತ್ವ ಇದು. ಸೊ ಇಷ್ಟನ್ನು ಬಿಡಿಸಿಡಿದ ಒಂದೇ ಕಾರಣ, ನೀವು ನಿಮ್ಮ ಕನಸನ್ನು ಬಿಡಬೇಡಿ, ತಂದೆ ತಾಯಿಗೆ ಬಿಡಿಸಿಡಿ, ಆಗಲಿಲ್ವ, ನಿಮ್ಮ ಕನಸು ನಿಮಗೆ ಮುಖ್ಯ. ಆ್ಯಂಡ್ ನಾನು ಹೇಳಿದ್ನಲ್ಲ, ಆ ತಂದೆ ತಾಯಿಯ ಮೂಲವಾದ ಗೌರವಕ್ಕೆ ಧಕ್ಕೆ ಆಗಬಾರ್ದು, ಅವ್ರ ತಂದೆ ತಾಯಿ ಅವ್ರ ದೇವರು, ಅದಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು. ಬಟ್ ಎಲ್ಲೊಂದು ಕಡೆ ನಿನ್ನ ಒಳ್ಳೆಯ ದಾರಿಗೆ ಅವ್ರು ಅಡ್ಡಲಾಗ್ತಿದ್ದಾರೆ ಅಂದಾಗ ನೀನು ಅದನ್ನು ಧಿಕ್ಕಾರ ಮಾಡ್ಬೋದು, ಅಂದರೆ ನೀನು ಅದನ್ನು ಮೀರಿ ನೀನು ಮುಂದೆ ಹೋಗ್ಬೋದು. ಓಕೆ, ಒಳ್ಳೆಯದಾಗಲಿ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಇದು ಕೇವಲ ನಿಮ್ಮೊಬ್ಬರ ಸಮಸ್ಯೆ ಅಲ್ಲ, ಎಷ್ಟೊಂದು ಜನ ಫೋನ್ ಮಾಡಿ ನನಗೆ ಇವತ್ತು ಇದು ಈ ವಿಚಾರವಾಗಿ ಮಾತಾಡ್ತಾರೆ. ಸರಿ, ಎಲ್ಲರ ಬದುಕಲ್ಲಿ ತಂದೆ ತಾಯಿ ವರ ಆದರೂ ನನ್ನ ಫ್ರೆಂಡ್ ಬದುಕಲ್ಲಿ ನಮ್ಮ ತಂದೆ ತಾಯಿ ದೇವರು ಸರ್, ನನ್ನ ಬದುಕಲ್ಲಿ ಅವರೇ ಶಾಪ ಸರ್. ನನ್ನ ಬದುಕು ಹಾಳಾಗೋದಕ್ಕೆ ನಮ್ಮ ತಂದೆಯೇ ಕಾರಣ ಅಥವಾ ತಾಯಿನೇ ಕಾರಣ ಅಥವಾ ಕುಟುಂಬನೇ ಕಾರಣ, ಈ ರೀತಿ ಹೇಳೋರು ತುಂಬ ಜನ ಇದ್ದಾರೆ. ಬಟ್ ಸ್ಟಿಲ್ ನನಗೆ ಆವಾಗಲೇ ಅನಿಸಿದ್ದು, ನಾನು ನೋಡಿದ್ದೀನಿ, ತುಂಬ ವಿಚಾರಗಳನ್ನ ಕೇಳಿದ್ದೀನಿ,
ಎಲ್ಲದರಲ್ಲೂ ಒಳ್ಳೆಯದು ಕೆಟ್ಟದ್ದಿದ್ದೇ ಇದೆ. ಓಕೆ, ಬಟ್ ಇಟ್ಸ್ ಓಕೆ. ತಂದೆ ತಾಯಿ ವಿಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಬಹಳ ಮುಖ್ಯ. ಓಕೆ, ಆ ದೇವರುಗಳಿಗೆ ನೋವಾಗೋಗಿ ಬಿಡಬೇಡಿ, ಅಥವಾ ಅವರು ತಲೆ ತಗ್ಗಿಸೋ ವಿಚಾರವನ್ನು ನೀವು ಯಾವುದೂ ಮಾಡಬೇಡಿ. ಓಕೆ, ನೀವು ಪ್ರೀತಿಸಿದವಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಬೀದಿಗೆ ತರೋದು ಎಷ್ಟು ನ್ಯಾಯ? ಓಕೆ, ಇವರಿಗೆ ಒಪ್ಪಿಸಿ ಅಲ್ಲೇನೋ ನೀವು ಆ ರೀತಿ ಮುಂದುವರಿಯೋದ್ರಿಂದ ಓಕೆ, ಬಟ್ ಅವ್ರಿಗೋಸ್ಕರ ನೀನು ಇವ್ರನ್ನ ಬೀದಿಗೆ ತರೋರಿದೆಯಲ್ಲ, ಅದು ಅಮಾನವೀಯತೆ, ಅದು ಬೇಡ ಅದು. ಆ್ಯಂಡ್ ಅದರಿಂದ ನೀನು ಜೀವನ ಪೂರ್ತಿ ಖುಷಿಯಾಗಿರ್ತೀನಿ ಅಂದರೆ ಅದು ಸುಳ್ಳು. ಯಾವ ಶಾಪನೂ ಸುಮ್ಮನೆ ಬಿಡಲ್ಲ ಯಾರನ್ನು. ಜೀವನನೇ ಹಾಗೆ, ಇಟ್ಸ್ ಅಬೌಟ್ ಈ ಜೀವನ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ, ನೀವು ಅದರಲ್ಲಿ ಏನನ್ನು ಆಯ್ಕೆ ಮಾಡ್ತಿದ್ದೀರಾ ಅನ್ನೋದಷ್ಟೇ ಪ್ರಶ್ನೆ. ಹೌದಲ್ವಾ? ನೀವು ಮಾರ್ಕೆಟ್ಗೆ ಹೋದಾಗ ನಿಮಗೆ ಬೇಕಿದ್ದಿದ್ದು ಬೇಡವಾದದ್ದು ಎಲ್ಲ ಇದೆ, ಬಟ್ ನೀವು ಮೊದಲೇ ನಿರ್ಧಾರ ಮಾಡಿರ್ತೀರಾ ನಾನು ಇದನ್ನೇ ಕೊಂಡುಕೊಳ್ಬೇಕು ಅಂತ. ಅಂದರೆ ನಿಮಗೆ ಅವಶ್ಯಕತೆ ಇರೋದನ್ನು ನೀವು ತಗೊಳ್ತೀರಾ. ಹೌದಲ್ವಾ? ಬದುಕು ಹಾಗೇನೆ, ನಿಮಗೇನು ಬೇಕೋ ನೀವು ಅದನ್ನು ತಗೊಳ್ಳಿ. ಒಳ್ಳೆಯವರೂ ಇದ್ದಾರೆ, ಕೆಟ್ಟವರೂ ಇದ್ದಾರೆ, ಕೈ ಎತ್ತಿ ಮುಗಿಯೋರೂ ಇದ್ದಾರೆ, ಮಾತೆತ್ತಿರೆ ಮಚ್ಚು ಕೊಡ್ಲಿ ಎತ್ತೋರೂ ಇದ್ದಾರೆ. ನೀವು ಎಂಥವ್ರು ಸಹವಾಸ ಮಾಡಬೇಕು ನೀವು ಮಾಡಿ. ಸರ್, ಎಲ್ಲ ಈ ಜಗತ್ತು ನನ್ನನ್ನು ಘಾಸಿ ಮಾಡ್ತಾ ಇದೆ ಸರ್, ನಾನು ಸುಮ್ಮನಿದ್ರು ನನ್ನನ್ನು ಕೆಣಕ್ತಾ ಇದೆ. ಅವ್ರು ಕೆಣಕ್ತಾರೆ, ಕೆಲವೊಬ್ರು ಹುಟ್ಟಿರೋದೇ ಅದಕ್ಕೆ. ನಾನು ಹೇಳಿದ್ನಲ್ಲ, ಭಗವಂತ ಎಲ್ಲರ ಕರ್ತವ್ಯವನ್ನು ಅವರವರು ಸರಿಯಾಗಿ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಮೋಸ ಮಾಡಬೇಕು ಯಾರಿಗೋ ಒಬ್ಬಂಗೆ, ಅವನು ಕರೆಕ್ಟಾಗಿ ಅವನ ಕೆಲಸ ಮಾಡ್ತಾ ಇದ್ದಾನೆ, ಅವನೇನು ಶಿಕ್ಷೆ ಅನುಭವಿಸ್ಬೇಕಲ್ಲ, ಅದನ್ನು ಅವನು ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಇಲ್ಲಿ ಯಾವುದು ಸುಮ್ಮನೆ ನಡೀತಾ ಇಲ್ಲ. ಒಂದು ಹಾವು ಕಪ್ಪೆಯನ್ನು ನುಂಗೋದಾಗಿರ್ಬೋದು, ಕಪ್ಪೆ ಇನ್ನೊಂದು ಯಾವುದೋ ಚಿಕ್ಕ ಕೀಟವನ್ನು ನುಂಗೋದಾಗಿರ್ಬೋದು, ಎಲ್ಲವೂ ಒಂದು ಸರಪಳಿ. ಅದೆಲ್ಲೋ ಒಂದಕ್ಕೊಂದು ನಡೆದಾಗಲೇ ಸಮಾಜ ಬ್ಯಾಲೆನ್ಸ್ಡ್ ಆಗಿರೋದು. ಒಬ್ಬ ಯಾರೋ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಾಗಲೇ ಅವನಿಗೆ ನಿಜವಾದ ಬದುಕೇನು, ಇರುವ ನಮ್ಮ ಈ ಆ ಚಿಕ್ಕ ಆಯಸ್ಸಲ್ಲಿ ನಾವು ಬದುಕನ್ನು ಹೇಗೆ ಬದುಕಬೇಕು, ಆ ಜೈಲಿಗೆ ಹೋಗಿ ಬಂದವನಿಗೆ ಆಮೇಲೆ ಗೊತ್ತಾಗುತ್ತೆ. ಅಂದರೆ ಎಲ್ಲವೂ ಕೂಡ ಎಲ್ಲ ಪ್ರಕ್ರಿಯೆಗಳಿಗೂ ಇಲ್ಲೇನೇನು ಆಗ್ತಾ ಇದೆ ಎಲ್ಲದಕ್ಕೂ ಒಂದು ಕಾರಣ ಇದೆ, ನಾವು ಅದನ್ನು ಗೌರವಿಸೋಣ. ಹಾಗಂತ ಏನೋ ಕೆಟ್ಟದ್ದು ಮಾಡಿ ಅಂತ ಹೇಳ್ತಾ ಇಲ್ಲ, ಅಕಸ್ಮಾತಾಗಿ ನಡೆದೋಗುವಂತಹ ವಿಚಾರಗಳನ್ನು ಗೌರವಿಸಿ. ನೀವು ಅದನ್ನು ಏನೂ ಮಾಡಲಿಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ಹುಟ್ಟು ಅನ್ನೋದು ಒಂದು ಪ್ರಶ್ನೆ. ಓಕೆ, ಅದಕ್ಕೆ ಉತ್ತರ ಇಲ್ಲ. ಸಾವು ಅನ್ನೋದು ಒಂದು ಉತ್ತರ, ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ ಅಂತ. ಹಾಗಾಗಿ ಕೆಲವು ವಿಚಾರಗಳನ್ನು ಪ್ರಶ್ನೆ ಮಾಡಿದ್ರೂ ಉತ್ತರ ಸಿಗಲ್ಲ, ಉತ್ತರ ಸಿಕ್ಕರೂ ಕೂಡ ಅದಷ್ಟು ಸಮಂಜಸವಾಗಿರೋದಿಲ್ಲ. ಕೆಲವನ್ನ ಒಪ್ಕೊಳ್ಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ನನ್ನ ಪ್ರಕಾರ ಜೀವನ ಇರೋದೇ ಹಾಗೆ. ಜೀವನ ಅಂದ್ರೇ ಇಷ್ಟು, ನಿಮ್ಮ ಆಯ್ಕೆಯೇ ಹೇಗಿರುತ್ತೋ ನಿಮ್ಮ ಜೀವನ ಹಾಗೆ ಇರುತ್ತೆ. ಇಲ್ಲಿ ಎಲ್ಲರೂ ನಿಮ್ಮನ್ನು ತುಳಿಯೋ ಪ್ರಯತ್ನ ಮಾಡ್ತಾವ್ರೆ ಅಂತಲೇ ಅಂದ್ಕೊಳ್ಳಿ, ಅದನ್ನು ಮೀರಿ ನಿಲ್ಲುವುದೇ ಬದುಕು. ನಿಮಗೆ ಬೇಕು ಅಂದಾಗ ಕಾರ್ ಸಿಗುತ್ತೆ, ಬೇಕು ಅಂದಾಗ ನೀವು ಬೇಕಿದ್ದೆಲ್ಲವೂ ಇಲ್ಲಿ ಸಿಗ್ತಾ ಹೋದರೆ ಅದೊಂದು ಉತ್ತಮ ಬದುಕು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ಒಂದು ಜಟಿಲತೆನೇ ಇಲ್ಲ, ಅಂದರೆ ಯಾವುದೇ ಒಂದು ಕಠಿಣತೆನೇ ಇಲ್ಲ ಅದರಲ್ಲಿ. ಯಾವುದೋ ಒಂದು ವಸ್ತುವನ್ನು ನೀನು ಕಷ್ಟಪಟ್ಟು ಪಡ್ಕೊಳ್ಳೋಕೆ ಶುರು ಮಾಡ್ತೀಯಲ್ಲ, ಆಗ ಅದ್ರ ಬೆಲೆ ನಿನಗೆ ಗೊತ್ತಾಗುತ್ತೆ. ವಾಸ್ತವ ಇಷ್ಟೇ, ಇಲ್ಲಿ ಯಾವುದು ಸುಲಭವಾಗಿ ಸಿಗೋದಿಲ್ಲ. ನಾನು ಆ ಹುಡುಗಿ ಪ್ರೀತಿ ಮಾಡಿದೆ ಸರ್, ನನಗೆ ಅವಳು ಬೇಕು ಅಂದ ತಕ್ಷಣ ಆಕೆ ಸಿಕ್ಬಿಡ್ತಾಳ, ಇಲ್ಲ ಅವ್ರ ಮನೆಯವರು ಏನೋ ವಿರೋಧ ಮಾಡ್ತಾರೆ, ಇಲ್ಲ ನಿಮ್ಮ ಮನೆಯವರು ಮಾಡ್ತಾರೆ. ಈ ಎರಡು ವಿರೋಧಗಳನ್ನು ಸಂಭಾಳಿಸಿಕೊಂಡು, ವಿಶ್ವಾಸಕ್ಕೆ ತಗೊಂಡು ನೀನೊಂದು ಸಂಬಂಧವನ್ನು ಅದ್ಭುತವಾಗಿಸಿಕೊಳ್ತೀಯಲ್ಲ, ಹರಡಿಸಿಕೊಳ್ತೀಯಲ್ಲ, ಅದು ನಿಜವಾದ ಆ ಸಂಬಂಧದಲ್ಲಿ ನೀನು ಮಾಡಿದಂಥ ಒಂದು ಸಾಧನೆ. ಎಲ್ಲವೂ ನೀನು ಅಂದ್ಕೊಂಡಂಗೆ ಆಗ್ತಾ ಇದೆ ಅಂದಾಗ ಸಂಬಂಧದಲ್ಲಿ ಐ ಮೀನ್ ಬದುಕು ಹಾಗಿಲ್ಲ, ಅಂತಹದ್ದೊಂದು ಬದುಕೇ ಇಲ್ಲ ಬಿಡಿ. ಓಕೆ, ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಲೈಫ್ ಈಸ್ ಸೋ ಈಸಿ. ಅದನ್ನು ಅದೇನೋ ಇನ್ನು ನೋಡಿ, ನಾನು ಹೇಳಿದ್ನಲ್ಲ, ಒಳ್ಳೆಯತನ ಅನ್ನೋದು ನಿಮ್ಮ ಸ್ವಭಾವ ಆಗಿರಬೇಕು. ಹಾಗೆ ಬದುಕು ಅನ್ನೋದು ಅದು ಈಸಿಯಾಗಿ ಇದೆ, ನೀವು ಹಾರ್ಡ್ ಮಾಡ್ಕೊಳ್ತಾ ಇದ್ದೀರ, ನೀವು ಕ್ಲಿಷ್ಟಕರ ಮಾಡ್ಕೊಳ್ತಾ ಇದ್ದೀರ. ಓಕೆ, ಡೋಂಟ್ ವರಿ, ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಇದೆಲ್ಲವೂ ಮಾತಾಡಿದ್ದು ನಿಮ್ಮ ತಂದೆ ತಾಯಿಯ ವಿಚಾರದಲ್ಲಿ ನಾವು ಯಾವ ರೀತಿ ನಿರ್ಧಾರ ತಗೊಳ್ಬೇಕು, ಅವರೇ ನಮ್ಮ ಬದುಕಲ್ಲಿ ಶತ್ರುಗಳಾದಾಗ ನಾವು ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ವಿಚಾರಕ್ಕೆ ನಾನು ಇಷ್ಟೆಲ್ಲ ಮಾತಾಡಿದೆ. ಓಕೆ, ಗಾಡ್ ಬ್ಲೆಸ್ ಯು. ಎಲ್ಲವೂ ಸರಿ ಹೋಗುತ್ತೆ, ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ಓಕೆ, ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಮಿತ್ರರು ಅನ್ಸ್ಕೊಂಡವರು ಯಾವುದೋ ಒಂದು ಸಮಯದಲ್ಲಿ ಅವ್ರ ಸ್ವಾರ್ಥಕ್ಕೆ ಶತ್ರುಗಳಾಗಿರ್ತಾರೆ.
ಇವರು ಶತ್ರುಗಳು ಅಂತ ಅಂದ್ಕೊಂಡವರು ಇನ್ಯಾವುದು ಸಮಯದಲ್ಲಿ ನಿಮಗೆ ಬದುಕಿಗೆ ಭರವಸೆಯಾಗಿ ನಿಂತಿರ್ತಾರೆ?